ನಮಸ್ಕಾರ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸ್ವಾಗತ ಇವತ್ತು ನಾವು ಆಲೂ ಸ್ಟಫ್ಡ್ ಇಡ್ಲಿ ಮಾಡೋದು ಹೇಗೆ ನೋಡೋಣ ಇದು ಇನ್ಸ್ಟೆಂಟ್ ಆಗಿ 15 ರಿಂದ 20 ನಿಮಿಷಗಳಲ್ಲಿ ಆಗುತ್ತೆ ಬೇಗನೂ ಆಗುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ 1 ಕಪ್ ನಷ್ಟು ಮೀಡಿಯಂ ರವೆ ಇದೆ ಲೋಕಲ್ ರವೆ ಅಂತ ಹೇಳ್ತಾರೆ ಅರ್ಧ ಕಪ್ ನಷ್ಟು ಮೊಸರು ಇದೆ ನೀರ್ ಇಟ್ಕೊಂಡಿದೆ 1 ಕಪ್ ನಷ್ಟು ಮೊದಲಿಗೆ ರವಾನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಹುರ್ಕೋಣ 1 ಕಪ್ ನಷ್ಟು ರವೆ ಹಾಕೋತಾ ಇದೀನಿ ಇದನ್ನ 2 ನಿಮಿಷ ಇರೋ ಕಾಲ ಹುರ್ಕೋಣ ನೋಡಿ ಈಗ ರವೆ ಉರಿದಿದಾಗಿದೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ನೋಡಿ ಉರಿದು ತಣ್ಣಗಾಗಿರುವಂತ ರವೆನ ಒಂದು ಪಾತ್ರೆಗೆ ಹಾಕೋತಾ ಇದೀನಿ ಇದಕ್ಕೆ ಅರ್ಧ ಕಪ್ ನಷ್ಟು ಮೊಸರನ್ನ ಹಾಕೋಣ 1 ಕಪ್ ರವೆ ಇದ್ರೆ ಅರ್ಧ ಕಪ್ ನಷ್ಟು ಮೊಸರು ಬೇಕಾಗುತ್ತೆ ಇದೆ ಮೊಸರು ಕಪ್ಪಿಗೆ ಸ್ವಲ್ಪ ನೀರು ಹಾಕೋತಾ ಇದೀನಿ ನೋಡಿ 1/4 ಕಪ್ ನಷ್ಟು ನೀರು ಹಾಕೊಂಡಿದ್ದೀನಿ ಇನ್ನ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಇದನ್ನ ಮುಚ್ಚಿಬಿಟ್ಟು 10 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಡೋಣ ಆಕಡೆ ನಾವು ಆಲೂ ಸ್ಟಫಿಂಗ್ ನ ಮಾಡ್ಕೊಳ್ಳೋಣ ಬಾಣಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆಗೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ 1 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋತಾ ಇದೀನಿ ಸ್ವಲ್ಪ ಉದ್ದಿನ ಬೇಳೆ ಒಂಬಣ್ಣಕ್ಕೆ ಬರಲಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋಣ ನೋಡಿ 1/2 ಕಪ್ ನಷ್ಟು ಕ್ಯಾಪ್ಸಿಕಂ ನ ಚಿಕ್ಕದಾಗಿ ಕಟ್ ಮಾಡಿದೀವಿ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದೀನಿ ನೀವು ಹಸಿಮೆಣಸಿನಕಾಯಿನ ಹೆಚ್ಚಿಕೊಂಡು ಕೂಡ ಹಾಕೋಬಹುದು ಇದನ್ನ ಒಂದು ನಿಮಿಷ ಬಾಡ್ಕೊಳ್ಳೋಣ ಇಷ್ಟ ಆದ ನಂತರ ಇದಕ್ಕೆ ಚಿಟಿಕೆ ಅರಿಶಿನ ಹಾಕೋತಾ ಇದೀನಿ ಸ್ವಲ್ಪನೇ ಸ್ವಲ್ಪ ಹಿಂಗ್ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆಲೂಗಡ್ಡೆನ ಬೇಯಿಸಿಬಿಟ್ಟು ತುರಿದಿಟ್ಕೊಂಡಿದ್ದೀವಿ ಅದನ್ನ ಹಾಕೋಣ ಕೊತ್ತಂಬರಿ ಹಾಕೋಣ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅಮಚೂರ್ ಪೌಡರ್ ಹಾಕ್ತಾ ಇದೀನಿ ನಿಂಬೆ ರಸ ಆದ್ರೂ ಹಾಕೋಬಹುದು ಇದೆಲ್ಲ ಮಿಕ್ಸ್ ಆದ ನಂತರ ಒಲೆ ಆಫ್ ಮಾಡ್ಕೊಳ್ಳೋಣ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡಬೇಕು ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ ನೋಡಿ ಮಿಶ್ರಣ ಈಗ ತಣ್ಣಗಾಗಿದೆ ಸ್ವಲ್ಪ ಇತ್ತವಣ ಒದ್ದೆ ಕೈ ಅಥವಾ ಎಣ್ಣೆ ಕೈ ಮಾಡ್ಕೊಂಡು ಇದನ್ನ ಟಿಕ್ಕಿ ಶೇಪ್ ಅಲ್ಲಿ ಮಾಡ್ಕೊಳ್ಳೋದು ಇದನ್ನ ನಾವು ಹಿಟ್ ಹಾಕಿಬಿಟ್ಟು ಮತ್ತೆ ಇದನ್ನ ಇಟ್ಟು ತಿರುಗ ಮೇಲೆಯಿಂದ ಹಿಟ್ ಹಾಕೋಬೇಕಾಗುತ್ತೆ 10 ನಿಮಿಷಗಳ ಕಾಲ ಇದು ಹಿಟ್ ನೆಂದಿದಾಗಿದೆ ನೋಡಿ ರವೆ ನೀರಲ್ಲ ಸೋಕ್ ಮಾಡ್ಕೊಂಡಿದೆ ಗಟ್ಟಿಯಾಗಿದೆ ಈಗ ಇದಕ್ಕಿನ್ನ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೀರು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ನೀರು ಹಾಕೊಂತಾ ಇದೀನಿ ಇಲ್ಲಿ 1/2 ಟೀಸ್ಪೂನ್ ಅಷ್ಟು ಅರ್ಧದಿಂದ 1/4 ಟೀಸ್ಪೂನ್ ಅಷ್ಟು ನೀವು ಈನೋ ಹಾಕೋಬಹುದು ನಾನು 1/2 ಟೀಸ್ಪೂನ್ ಅಷ್ಟು ಈನೋ ಹಾಕಿದಿನಿ ಮಿಲ್ಗಳಿಂದ ಸ್ವಲ್ಪ ನೀರು ಹಾಕ್ತೀನಿ ಇದನ್ನ ಚೆನ್ನಾಗಿ ಕಲಸ್ಕೊಬೇಕು ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕು ಇದು ನೋಡಿ ಹಿಟ್ನಿಗ ಕಲಸ್ಕೊಂಡಿದಾಗಿದೆ ಇಡ್ಲಿ ಪ್ಲೇಟ್ ಗೆ ಹಾಕೋಣ ಇಡ್ಲಿ ಪ್ಲೇಟ್ ಗೆ ಕಲಸಿರುವಂತ ಈ ಹಿಟ್ನ ಸ್ವಲ್ಪ ಹಾಕೋಣ ನಾವು ಮಸಾಲ ರವಾ ಇಡ್ಲಿಗೆ ಮೇಲ್ಗಡೆ ಎಲ್ಲ ಒಗ್ಗರಣೆ ಕೊಟ್ಕೊಂಡು ಹಾಕ್ತೀವಿ ಇದಕ್ಕೆ ಮಾತ್ರ ಪ್ಲೇನ್ ಆಗಿರಬೇಕು ಒಳಗಡೆ ಈ ತರ ಆಲೂ ಸ್ಟಫಿಂಗ್ ಇತ್ತಲ್ವಾ ಇದನ್ನ ಒಳಗಡೆ ಇಟ್ಕೊಳ್ಳೋದು
ಮೇಲ್ಗಡೆಯಿಂದ ಹಿಟ್ಟಿನಿಂದನೇ ಇದನ್ನ ಕವರ್ ಮಾಡ್ಕೋಬೇಕು ಮಕ್ಕಳು ತುಂಬಾ ಇಷ್ಟಪಡುತ್ತಿರ್ತಾರೆ ನಿಮಗೆ ಏನಾದರೂ ದೋಸೆ ಬೆಳಗ್ಗೆ ಮಾಡಿರ್ತೀರಾ ಆಲೂಗಡ್ಡೆ ಪಲ್ಯ ಮಿಕ್ಕಿದೆ ಅಂದಾಗ ಈ ತರ ನೀವು ಸ್ಟಫ್ಡ್ ಇನ್ಸ್ಟೆಂಟ್ ರವಾ ಇಡ್ಲಿ ಮಾಡ್ಕೋಬಹುದು ಈಗ ಇದನ್ನ ನಾವು ಸ್ಟೀಮರ್ ಅಲ್ಲಿ ಇಟ್ಬಿಟ್ಟು 12 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಪಾತ್ರೆಯಲ್ಲಿ ನೀರು ಇಟ್ಟಿದೀವಿ ಅದರೊಳಗಡೆ ಈ ಇಡ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಮೀಡಿಯಂ ಉರಿಯಲ್ಲಿ 12 ನಿಮಿಷಗಳ ಕಾಲ ಬೇಯಿಸ್ಕೋಣ ನೋಡಿ ಈಗ 12 ನಿಮಿಷ ಆಗಿದೆ ಒಲೆ ಆಫ್ ಮಾಡ್ತೀನಿ 1 ನಿಮಿಷ ಬಿಟ್ಟು ಇದನ್ನ ಹೊರಗೆ ತಕ್ಕೊಂತೀನಿ ಇಡ್ಲಿನ इडली तकोण सर्विंग पेटर इट्टु सर्व मार्तीनि नोडि बिसि बिसि आदंतह स्टफ्ड रवा इडली रेडी आगिदे नानु चटनियोंदिगे सर्व मार्ता इदीनि ओळगडे ई तर स्टफ् आगिरुत्ते नोडि मक्कळु तुंबा इष्टपट्टु तिंतारे इदन्न तुप्प हाकिबिट्टु नीवु मक्कळिगे तिन्नक्के कोडबहुदु ಮೃದುವಾದಂತಹ ರುಚಿಕರವಾದ ಸ್ಟಫ್ಡ್ ರವೆ ಇಡ್ಲಿ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೆಸ್ಸಾ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು